ಸರ್, ಇತ್ತೀಚೆಗೆ ಹಳ್ಳಿ ಕಾರ್ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಶೋಕಿ ಒರಿ ಕಡಿಮೆ ಆಗ್ತಾ ಇದೆ. ಅವ್ರ ಹಂಗ ಮಾಡಿದ್ರು, ಇವ್ರ ಹಿಂಗ್ ಮಾಡ್ರು, ನೀವೇನ್ ಮಾಡಿದ್ದೀರಾ? ಉಳಿಸ್ತೀನಿ 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 ಅನ್ಕೊಂಡು ಇಲ್ಲಿ ಉಳಿಸಿದವ್ರು ಏನು ಇಲ್ಲ. ಹಳ್ಳಿ ಕಾರ್ ಅನ್ನೋದು ರಕ್ತದಲ್ಲಿ ಬಂದಿರೋದಿದು. ಸರ್, ಇತ್ತೀಚೆಗೆ ಹಳ್ಳಿ ಕಾರ್ ಒಂದು ತಳಿ ಏನಿದೆ ಇದು ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತದೆ. ಇದಕ್ಕೆ ಕಾರಣ ಏನು ಮತ್ತೆ ಯಾವ ತರ ಡೆವಲಪ್ ಮಾಡ್ಬೋದು ಅಂತ? ಬಹಳ ಸೂಕ್ತವಾದ ಪ್ರಶ್ನೆ ಕೇಳಿದ್ರ. ಇದು ಬಹಳ ವ್ಯಾಲಿಡ್ ಪ್ರಶ್ನೆ. ಹಳ್ಳಿ ಕಾರ್ ಓರಿಗಳು ವರ್ಷದಿಂದ ವರ್ಷಕ್ಕೆ ಶೋಕಿ ಓರಿ ಕಡಿಮೆ ಆಗ್ತೈತೆ. ಹೆಂಗ್ ಕಡಿಮೆ ಆಗ್ತೈತೆ? ಒಂದು ತಳಿ ಉತ್ಪಾದನೆ ಮಾಡಬೇಕಾದ್ರೆ ಏನು ತಗೊಳ್ಬೇಕು ಮೆಷರ್ಸ್ ನೋಡಿ, ಗೌರ್ಮೆಂಟ್ ಕಡೆಯಿಂದ ಅವ್ರ ಕೈಯಲ್ಲಿ ಎಷ್ಟಾಗಬೇಕೋ ಅಷ್ಟನ್ನು ಅವರು ಪಾಪ ಇದು ಮಾಡಿದ್ರು. ಸಿಂಪಲ್ ನಾನು ಹೇಳೋದು, ಸೆಮೆಂಟ್ಸ್ ಸ್ಟ್ರಾಗಳು ತಗೊಂಡೋಗಿ ಇಟ್ಟವಾಗ ಏನಾಗುತ್ತೆ, ಅದು ದಿನೇ ದಿನೇ ಇದಾದಷ್ಟೂ ಏನಾಗುತ್ತೆ, ಅದರ ಫ್ರೆಶ್ನೆಸ್ಸು ವರ್ಜಿನಿಟಿ ಆಲ್ಮೋಸ್ಟ್ ಅಲ್ಲಿ ಡೌನೇ ಆಗುತ್ತೆ. ಹಳ್ಳಿ ಕರೆ ಹುಟ್ಟೋದು, ಬಟ್ ಅದರಲ್ಲಿ ಒಳ್ಳೆ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಕರುಗಳು ಹುಟ್ಟುತ್ತಾ ಇಲ್ಲ. ಯಾಕಂತಂದರೆ ಹಳ್ಳಿ ಕಾರ್ ಹೆಂಗೆ ಅಂತಂದರೆ ಮನುಷ್ಯನ ಸ್ಪಂದನೆ ಕೇಳುತ್ತೆ, ಪರಾಗಸ್ಪರ್ಶ ಬೇಕೇ ಬೇಕದಕ್ಕೆ. ಅದರಿಂದ ನಾನು ರೈತ ಬಾಂಧವರಲ್ಲಿ ಎಲ್ರಿಗೂ ಗೊತ್ತಿರೋದೇ ಇದು, ರೈತ ಬಾಂಧವರು ಓರಿ ಕಟ್ಟೋರ್ಗೆ ಪ್ರಾಮುಖ್ಯತೆ ಕೊಡ್ರಿ. ಹೆಂಗೆ? ನಾವು ಹಸು ಕಟ್ಟಿ ಅವ್ರ ಮನೆ ಹತ್ರಕ್ಕೆ ಬಾಗಿಲಿಗೆ ನಾವು ಹಸುಗಳು ಹೊಡ್ಕೊಂಡೋಗ ಆಟೋಮೆಟಿಕ್ಕಾಗಿ ಅವರು ಚೆನ್ನಾಗಾಗ್ತಾರೆ, ಈ ಕಡೆ ನಮ್ಮ ತಳಿನೂ ಅಭಿವೃದ್ಧಿ ಆಗುತ್ತೆ. ಇವಾಗ ಯಾರೋ ಕೆಲವರು ಪುಣ್ಯಾತ್ಮರು ನಾವೇನೋ ತಳಿ ಅಭಿವೃದ್ಧಿ ಮಾಡ್ತೀನಿ ಅಂತವ್ರಲ್ಲ, ಅವರು ಒಂದೊಬ್ಬರೊಬ್ಬರು ಹತ್ತತ್ತು ಹಸು ಕಟ್ಕೊಂಡು ಹೋಗಿ ಓರಿ ಕಟ್ಟಿರೋರ ಹತ್ರ ಬಿಡಿಸ್ಬಿಟ್ಟು ಇಂಪ್ರೂವ್ ಮಾಡಲಿ. ಸಡನ್ನಾಗಿ ರೈಸ್ ಆಗಿಬಿಡ್ಬೇಕಂದ್ರೆ ಇದೇನು ಇದಲ್ಲ, ಪುಸ್ತಕದ ಬದನೆಕಾಯಿ ಅಲ್ಲ. ಎಷ್ಟು ಗಾತ್ರ ಬೇಕಾದ್ರೆ ಅಷ್ಟು ಗಾತ್ರ ಚಿತ್ರ ಬರೆದು ಬಿಡಕ್ಕೆ, ಅಲ್ಲಿ ಬೆಳಿಬೇಕಾದ್ರೆ ಇಷ್ಟು ಗಾತ್ರ ಬೆಳಿಬೇಕಾದ್ರೆ ಎಷ್ಟು ಹಣ ಐತೆ ಕಷ್ಟ. ಇವತ್ತು ಉಳುಮೆ ಮಾಡಿ, ಇವತ್ತು ಬೀಜ ಉಣಿ, ಗಿಡ ದೊಡ್ಡದಾಗಿ, ಕಾಯಿ ಕೊಯ್ದು ಕೈಗೆ ಬರೋಷ್ಟೊತ್ತಿಗೆ ಎಷ್ಟು ಕಷ್ಟ ಐತೆ. ಹಂಗೆ ಬಾಯಿ ಐತೆ ಅಂದ್ಬಿಟ್ಟು ಏನೋ ಸೋ ಕಾಲ್ಡು ಫಾರಿನಲ್ಲಿ ಹಂಗೆ ಮಾಡಿದ್ರು, ಇದರಲ್ಲಿ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡ್ರು, ನೀವೇನು ಮಾಡಿದ್ದೀರಾ? ನೀವೇನು ಮಾಡ್ತಾ ಇದ್ರ ಹಳ್ಳಿ ಕಾರ್ಕ್ ಅದೇ ಹೇಳ್ರಿ, ಉಳಿಸ್ತೀನಿ 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 ಅನ್ಕೊಂಡು ಇಲ್ಲಿ ಉಳಿಸಿದವ್ರು ಏನೂ ಇಲ್ಲ. ಎಲ್ಲ ಅಳಿಸ್ದವ್ರು ಏನೇನೆ ರಬ್ಬರ್ ಎತ್ಕೊಂಡು ಹಳ್ಳಿ ಕಾರ್ ಅನ್ನೋದ್ರನ್ನ ಅಷ್ಟೇ ಅಳಿಸ್ಕೊಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ಯುವಕರ ಕಡೆಯಿಂದ ನಮ್ಮ ಕಡೆಯಿಂದ ಏನೇನೋ ಏನೇನು ಬೇಕು ಅದ್ರ ಕೈ ಒತ್ಕೊಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಅದು ಡಾರ್ಕ್ ಆಗ್ತೈತೆ. ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು ನೀವು? ಇವತ್ತು ನನ್ನ ಕೈ ಮೇಲೂ ಬರ್ಕೊಂಡಿದ್ದೀನಿ ಹಳ್ಳಿ ಕಾರ್ ಅಂತ. ಏನು ಇದ್ರ ಅರ್ಥ ನಾನು ಕೊಟ್ಟಿದ್ದು ನಿಮಗೆ ಅಂತಂದರೆ, ಎಲ್ರಿಗೂನು ಅದ್ರದ್ದು ಮಹತ್ವ ಏನು, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗ್ಬಿಡ್ತಲ್ಲ ಮೇಡಮ್. ಇವಾಗ ಆಟೋಮೆಟಿಕ್ಕಾಗಿ ರೇಸ್ ಆಗಿದೆ. ಇನ್ನು 5 ವರ್ಷ ಬಿಟ್ಬಿಟ್ಟು ನೀವೇನೇನೆ ಒಂದು ವಿಡಿಯೋ ಮಾಡಿರಿ, ಪ್ರತಿಯೊಂದು ಮನೆಯಲ್ಲೂ ಹಳ್ಳಿ ಕಾರ್ ಇದ್ದೇ ಇರ್ತದೆ, ನೂರಕ್ಕೆ ನೂರು ಇರ್ತದೆ. ಒಂದೊಂದು ಜಿಲ್ಲೆಗೆ ನಿಮ್ಮ ಕೈ ಕಡಿಮೆ ಅಂದ್ರೂ 2.5 ನನ ಸಿಗ್ತದೆ. ಸಾಲದೇನಣ್ಣ, ಇನ್ನೇನು ಬೇಕೋ ಇಂಪ್ರೂವ್ ಆಗೋದಕ್ಕೆ? ಈ ರೀತಿ ಒಳ್ಳೆ ರೀತಿನಲ್ಲಿ ಮಾಡೋಣ, ಒಳ್ಳೆ ರೀತಿನಲ್ಲಿ ಮಾಡೋಣ. ಒಂದೇ ಪ್ರಪಂಚಕ್ಕೊಬ್ಳೆ ಅಲ್ಲ ಪದ್ಮಾವತಿ ಅಲ್ವಾ? ಖಂಡಿತ ನಿಜ ಅಂತಾನೆ ಮೇಡಮ್. ಅದಕ್ಕೆ ತಳಿ ಉಳಿಬೇಕಂದ್ರೆ ಒಬ್ಬರಿಂದನೇ ಉಳಿಯಲ್ಲ, ನಾನು ಒಬ್ಬನೇ ಮಾಡ್ಕೊಂಡ್ಬಿಟ್ಟಿರೋ ತಳಿ ಉಳಿತದ? ಯಾವುದೇ ಕಾರಣಕ್ಕೂ ಇಲ್ಲ. ಎಲ್ಲ ಯುವಶಕ್ತಿ ಯುವಕರು ಎಲ್ಲರೂ ಒಂದಾಗಿ ಮಾಡ್ತಾ ಇರೋದು ಇದು. ಇಲ್ಲಿ ಕ್ರೆಡಿಟ್ ನಾನು ಒಬ್ಬನೇ ತಗೊಳಕ್ಕೂ ನಾನು ರೆಡಿ ಇಲ್ಲ. ಇಲ್ಲಿ ನಾನೇ ಅಂತ ನಾನೇ ಅನ್ನೋ ಅಷ್ಟು ದುರಾಂಕಾರಿನೂ ನಾನಲ್ಲ. ನಾನು ಇದು ಇದರಲ್ಲಿ ನಂದು ಒಂದು ಅಳಿಲು ಸೇವೆ, ಜನಕ್ಕೇನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ಬಿಟ್ಟರೆ ಇಲ್ಲಿ ತಳಿ ಅಭಿವೃದ್ಧಿ ಆಗಬೇಕಂದ್ರೆ ರೈತರಿಂದನೇ ಅಭಿವೃದ್ಧಿ ಆಗಬೇಕಣ. ಗೌರ್ಮೆಂಟು ಎಷ್ಟೆಷ್ಟೋ ಪಾಡ್ಬಿಟ್ರು ಪಾಪ, ಅವರು ಪಾಡ್ಪಟ್ಟು ಸೆಮೆನ್ಸ್ ಕೊಟ್ಟರು, ಬಟ್ ರಿಸಲ್ಟು ಭಾಳ ಅಂದರೆ ಭಾಳ ಕುಟಿತವಾಗಿ ಬಂತು. ಆ ಕರುಗಳನ್ನ ನಾವು ಶೋಕಿ ಓರಿವರು ಕಟ್ಟಕ್ಕೆ ನಾವು ರೆಡಿ ಇಲ್ಲ, ನಮ್ಗೆ ಬೇಕಾಗಿಲ್ಲ. ನಮ್ಗೆ ನೋಡ್ರಿ ಈ ಲೆಕ್ಕಗಳಲ್ಲಿ ಇರಬೇಕು. ಇಲ್ಲೇನು ನೋಡ್ತಾ ಇದ್ದ ಕರು, ಇವಾಗ ನೋಡ್ರಿ ಈ ಕರು ನಾನು ಕೃಷ್ಣಣ್ಣ ಅವ್ರ ಹತ್ರದಿಂದ ನಾನು ತಂದಿದ್ದು ಮೊನ್ನೆ ರೀಸೆಂಟಾಗಿ, ಇನ್ನು 3 ತಿಂಗಳು ತುಂಬಿಲ್ಲ. ಇದು ಏಕಲವ್ಯನ 2ನೇ ಮಗ, 2.5 ಲಕ್ಷಕ್ಕೆ ತಂದಿದ್ದೀನಿ ನಾನು ಕರುನ, ಅರ್ಥ ಮಾಡ್ರಿ. ಅದೇ ನೀವು ಸಮಯನ ಹಾಕಿರೋ ಕರು 25,000 ತಗೊಂಡವ್ರು ಯಾರನ್ನ ಇದ್ದೀರಾ ಹೇಳ್ರಿ? ನೀವು ನಿಮ್ಮದು ಏನೋ ಬಿಸ್ನೆಸ್ ಮಾಡ್ಕೊಳ್ಬೇಕಂದ್ಬಿಟ್ಟು, ಗೌರ್ಮೆಂಟ್ ಅವ್ರದ್ದು ಇಲ್ಲೇನೂ ಇಲ್ಲ, ನಾವು ರೈತರದ್ದು ಏನಿಲ್ಲ, ಕೆಲವೊಬ್ಬರಿಂದ ಮಾತ್ರನೇ ಇದು ಕೆಡ್ತಾ ಇದ್ದಿದ್ದು, ಅದಕ್ಕೆಲ್ಲ ನಾವು ಕಡಿವಾಣ ಹಾಕಿದ್ದೀರಿ ಮೇಡಮ್. ಜಿ ಕೆ ವಿ ಕೆನಲ್ಲಿ ಬಂದು ಅದು ಒಂದು ವೇದಿಕೆ, ಅದು ಅಲ್ಲಿ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇವರು ಬಿಸ್ನೆಸ್ಗಳನ್ನ, ಅದಕ್ಕೆಲ್ಲ ಕಡಿವಾಣ ಕೊಟ್ಟಿದ್ದೀರಿ. ಇನ್ನು ಏನಾದರೂ ಮುಂದುವರಿಸ್ಬೇಕಂದ್ರೆ ಕಾನೂನು ರೀತಿಯಲ್ಲಿ ತಟ್ಕೊಳಕ್ಕಾಗಲ್ಲ. ದಯವಿಟ್ಟು ಬೇಡ, ಹಳ್ಳಿ ಕಾರ್ ಉಳಿಸ್ತೀನಿ ಅನ್ನೋ ಒಂದು ನೆಪ ಇಟ್ಕೊಂಡು ಏನೇನೋ ಮಾಡೋಕೆ ಹೋಗೋದು ಬೇಡ. ಯುವಕರು ಯುವಶಕ್ತಿ ಇವತ್ತು ಒಂದಾಗೈತೆ, ಹಳ್ಳಿ ಕಾರ್ ಉಳಿಸೋ ನಿಟ್ಟಿನಲ್ಲಿ ಭಾಳ ಶ್ರಮ ಪಡ್ತಾವ್ರೆ. ನಿಮ್ಮಂಥವ್ರು ಮೀಡಿಯಾದವರು ನಮ್ಗೆ ಸಾತಿದ್ದೀರಾ, ಒಂದು ಇನ್ಫಾರ್ಮೇಷನ್ ಜನಕ್ಕೆ ತಿಳಿಸ್ತಾ ಇದ್ದೀರಾ, ತುಂಬ ಧನ್ಯವಾದ. ನಮ್ಮ ಹಳ್ಳಿ ಕಾರ್ ಉಳಿಬೇಕಂದ್ರೆ ಇಂಥವರಿಂದನೇ ಸಾಧ್ಯ. ಇದು ನಾನು ಹೇಳೋಕೆ ಇಷ್ಟಪಡ್ತೀನಿ. ಕಡಿಮೆ ಆಗ್ತೈತೆ ಅನ್ನೋದಕ್ಕೆ ಇನ್ನೊಂದು ರೀಸನ್ ಕೊಡ್ತೀನಿ ನೋಡ್ರಿ. ನಾವು ಒಂದೊಂದು ವರ್ಷಕ್ಕೆ ಒಂದು ಜಾತ್ರೆಗೆ 15 ಜೊತೆ ಎತ್ತಾಕ್ತೀರಿ, ಅದು ಬಿಟ್ಟು ಮನೆ ಹತ್ರ ಒಂದು ಹೆಚ್ಚು ಕಡಿಮೆ ಒಂದು 20-30 ಜೊತೆ ಎತ್ತು ಮಾರಿರ್ತೀರಿ. ಬರೋ ವರ್ಷಕ್ಕೆ ನಾವು ಅದನ್ನ ನೋಡೋಕ್ಕೆ ಸಿಗಲ್ಲ. ಎಲ್ಲಿ ಹೋಗ್ತೈತೆ ಎತ್ತು? ಕಸಾಯಿಖಾನೆ ಸೇರ್ತದೆ.
ಚೌಕಿ ಅಂತ ತಗೊಂಡು ಚೌಕಿ ಮಾಡಿ ಮೇವು ಹಾಕ್ದಿರ ಅದನ್ನು ಕೆಲವೊಬ್ರು ಕುಟೀತ ಮಾಡಿ ಎಲ್ಲ ಕಲಿಸ್ಬಿಡ್ತಾರೆ ಮೂಲಕ. ಇನ್ನು ವರ್ಷದಿಂದ ವರ್ಷಕ್ಕೆ ಇವಾಗ ಹೋದ ವರ್ಷ ಕೊಟ್ಟಿತ್ತು ಈ ವರ್ಷ ಕಂಡು ಕಾಣಿಸ್ಬೇಕಲ್ಲಣ್ಣ. ಇಲ್ಲ ಇದು ದಯವಿಟ್ಟು ರೈತರು ನೀವು ನೀವೇ ಮನ ಕಟ್ಕೊಂಡು ನಮ್ಮ ತಳಿ ನಾವು ಉಳಿಸ್ಕೊಳ್ಬೇಕಂದ್ರೆ ನಾವೇ ಎಚ್ಚೆತ್ಕೊಬೇಕು. ಯಾವನೋ ಬಂದು ನಮ್ಗೆ ಹೇಳ್ಕೊಡೋದೇನು ಇಲ್ಲ, ಹೌದಾ? ಎಲ್ಲ ನಾವು ನಾವೇ ಮಾಡ್ಕೊಬೇಕು. ಯಾರೋ ಬಂದು ಏನೋ ಹೇಳ್ತಾನೆ ನಾವು ಇದು ಮಾಡ್ಬೇಕು ಅನ್ನೋದೇನು ಇಲ್ಲ. ನಮ್ಮ ಹಳ್ಳಿಕಾರ ಉಳಿಬೇಕಂದ್ರೆ ಹೆಂಗೆ ಉಳಿಬೇಕು? ನಾವು ರೈತರು, ನಾವು ಸಾಕಿದ್ರೆ ತಾನೇ ಉಳಿಯೋದು ಅಲ್ವಾ ಮೇಡಮ್? ಇವಾಗ ಕೆಲವೊಬ್ಬರಲ್ಲಿ ಕೆಲವೊಬ್ರು ಸೈನ್ಸ್ ಬಗ್ಗೆ ಮಾತಾಡಿರೋದಕ್ಕೆ ಎಷ್ಟು ಎಫೆಕ್ಟಿವ್ ಆಗ್ಬಿಡ್ತು. ಇವತ್ತು ಪ್ರತಿಯೊಂದು ಮಗುನು ಕೇಳುತ್ತೆ ಓಡಿ ಕಟ್ಟೋದು ಯಾಕೆ ಬೇಡ ಬೇಕು. ಅವಾಗ ಓಡಿ ಕಟ್ಟೋರ್ಗೆ ಎಷ್ಟು ಎಫೆಕ್ಟ್ ಆಗಿತ್ತು ಅಂದರೆ ಮೊನ್ನೆ ಒಂದು 95,000 ತಮಿಳ್ನಾಡಿಗೆ ಹೋಗಿ ಓರಿ ಕಟಾವಕ್ಕೆ ಹೋಗ್ಬಿಡ್ತು, ದನ ಬರ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಯಾಕೆ ನೀವು ತಳಿ ಉಳಿಸ್ಬೇಕನ್ನೋರು ದನ ಕಟ್ಟ್ರಿ, ದನ ಕಟ್ಟ್ರಿ ಓರಿನ ಬಿಡಿಸೋಣ. ದನನೇ ಇಲ್ದಿರ ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ಇಂಪ್ರೂವ್ ಮಾಡ್ತೀನಿ ಅಂದರೆ ಎಲ್ಲಿ? ಸುಮ್ಮನೆ ವ್ಯರ್ಥ ಮಾತುಗಳದು ಅಲ್ವಣ. ಅವ್ರ ಪ್ರಶ್ನೆನಲ್ಲೇ ಉತ್ತರ ಐತೆ, ಬಟ್ ಅವ್ರು ಏನೋ ರಿವರ್ಸ್ ಮಾಡಬೇಕು ಅಂತ ಮಾತಾಡ್ತಾರೆ. ಸುಮ್ಮನೆ ಬಾಯಿ ಐತೆ ಅಂತ ಮಾತಾಡೋದಷ್ಟೇ. ನನ್ನ ಮನೆಯಲ್ಲಿ ಆರಸು ಐತಣ್ಣ, ನಾನೇನು ಸುಮ್ಮನೆ ಇದು ಮಾಡ್ಕೊಂಡು ನಾನು ಹಳ್ಳಿ ಕಾರು ಉಳಿಸ್ರಿ ಮಾಡ್ರಿ ಅಂದ್ಬಿಟ್ಟು ಎತ್ತುಗಳು ಮಾತ್ರ ಕಟ್ಬಿಟ್ರೆ ಎಲ್ಲಿ ಉಳಿದ್ಬಿಡ್ತಾರೆ ತಲೆ? 16 ವರ್ಷದ ಹಸು ನಮ್ಮ ಮನೇಲಿ ಐತೆ ಇವಾಗ. ಯಾವ್ದ್ರಿಂದ ಪಡೆದಿರೋದು ಹೇಳ್ತೀನಿ ಕೇಳ್ರಿ. ಕಡಿಮೆ ಅಂದ್ರೂ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 6.5 ಲಕ್ಷ ಕರುಗಳಿಂದ ಪಡೆದಿದ್ದೀನಿ ಮೇಡಮ್. ನಾನು ಹಾಲು ಎಷ್ಟು ಕುಟ್ಟಿರ್ಬೋದು? 2 ಲೀಟ್ರ್ ಕರೆದಿದ್ದೀರಣ್ಣ ಒಂದು ದಿನಕ್ಕೆ. 100 ರೂಪಾಯಿ ಕೊಟ್ರೆ ಹಾಲು ಸಿಕ್ಕಲ್ಲ. ಲೆಕ್ಕ ಹಾಕ್ರಿ, 10 ವರ್ಷದಿಂದನೂ ಒಂದು 3-4 ವರ್ಷ ಪಲದ್ ಬಿಟ್ಟು ಹಾಕ್ರಿ, ಒಂದು 7 ವರ್ಷ ನನಗೆ ಕುಡ್ದಿರಲ್ಲ ಅಲ್ವಾ? ಲೆಕ್ಕ ಹಾಕೋಣ. 100 ರೂಪಾಯಿ 200 ರೂಪಾಯಿ 200 ರೂಪಾಯಿ ಆದ್ರೂ ಎಷ್ಟಣ್ಣ ಆಯ್ತು? ಚಿನ್ನ ಒಡವೆಗಳು ನಮ್ಮ ಹತ್ರ ಇರೋದು, ಯಾರೋ ನಮ್ಮ ಹಳ್ಳಿಕಾರ ದನ ಸಾಕೋರ್ಗೆ ನಾನು ಹೇಳೋದು. ನಮ್ಮ ಆರೋಗ್ಯ ಗಟ್ಟಿಯಾಗಿರೋಣ, ನಾವು ಚೆನ್ನಾಗಿದ್ರೆ ತಾನೇ ದುಡಿಯೋಕೆ, ನಾವು ಗಟ್ಟಿಯಾಗಿದ್ರೆ ತಾನೇ ಅಣ್ಣ. ಇವತ್ತು ಕೇವಲ 1 ಲೀಟ್ರ್ 2 ಲೀಟ್ರ್ ಹಾಲು ಕೊಡ್ತಿರ್ತಕ್ಕಂಥ ಕರುಗಳೇ ಇಷ್ಟು ದೊಡ್ಡದಾಗಿ ಬೆಳೆದು ಇಷ್ಟು ರಾಜ್ಯದ ಮೇಲೆ ಹೆಸರು ತಗೊಂಡು ಹಿಂಗೆ ಮೆರಿತಾವಂದ್ರೆ ನಾವು ಕೇವಲ ಒಂದೊಂದು ಗ್ಲಾಸ್ ಹಾಲು ಕುಡಿ ಅನ್ನೋ ಬಿಡ್ರಿ. ನಮ್ಮ ಆರೋಗ್ಯಕ್ಕೆ ಇದು ಕೊಡ್ರಿ ನಾಲೆಡ್ಜ್ ಜನಕ್ಕೆ. ನೀವು ಇದು ಇಂಪ್ರೂವ್ ಮಾಡ್ರಿ. ನೀನು ಹಸು ಮಹತ್ವ ಕೊಟ್ಟರೆ ತರ್ತಾನೆ, ನೀವು ನಂಬಲ್ಲ. ಇವತ್ತು ಬೆಳಗ್ಗೆ ಇನ್ನೊಂದು ಖುಷಿ ಸಂಗತಿ, ಗಿರ್ರಸು ತಂದಿದ್ದ ನಮ್ಮ ಸ್ನೇಹಿತ ಕೋಲಾರಿಂದ ಶ್ರೀಕಾಂತ್ ಅಂದ್ಬಿಟ್ಟು ಅವರು ಗಿರ್ರಸುನ ತಗೊಳಕ್ ಸಂತೆಯಲ್ಲಿ ಮಾರ್ಬಿಟ್ಟು ಅದೇ ಗಾಡಿ ತಗೊಂಬಂದು ನಮ್ಮ ಹಳ್ಳಿಕಾರ ಹಸು ತುಂಬ್ಕೊಂಡೋಗವ್ರೆ. ಏಕಲವ್ಯನ 6ನೇ ಮಗಳು ಜಿಂಕೆ ಇದ್ದಂಗೆ ಇತ್ತು, ಎಣ್ಕರು ಹಸು ಕೊಟ್ಟಿದ್ದೀನಿ. ಹಿಂಗೆ ಮಾಡ್ರಿ ಇಂಪ್ರೂವ್ಮೆಂಟು. ಇದೆಲ್ಲ ಇಂಪ್ರೂವ್ಮೆಂಟು ಹೇಳ್ರಿ, ನೀವೇ ಹೇಳ್ರಿ. ನಿಮ್ಗೆ ಬಿಟ್ಟಿದ್ದೀನಿ ಪ್ರಶ್ನೆ, ನಾನು ಜನಕ್ಕೆ ಕೇಳ್ತಾ ಇರೋದು. ನೀವೇನಾದರೂ ಉದ್ದಾರಕ್ಕೆ ಆಗಬೇಕು ಏನಾದರೂ ನೋಡೋಣ. ಹಳ್ಳಿಕಾರ ಹೆಣ್ಣುದಾನೂ ಕೆಲಸ ಮಾಡುತ್ತೆ ಮೇಡಮ್, ಓರಿನೂ ಕೆಲಸ ಮಾಡುತ್ತೆ. ಹಳ್ಳಿಕಾರ ಬಿಟ್ಟ ಮೇಲೆ ಬೇರೆ ಯಾವುದೇ ದೇಶಿ ತಳ್ಳಿನಲ್ಲಿ ಹೆಣ್ಣಸುನಲ್ಲಿ ಕೆಲಸ ಮಾಡೋದು ಇತಿಹಾಸದಲ್ಲಿಲ್ಲ, ಬೀಜದ ಗುಳಿನಲ್ಲಿ ಕೆಲಸ ಮಾಡೋದು ಇತಿಹಾಸದಲ್ಲಿಲ್ಲ. ಕಷ್ಟ ಐತೆ, ಇವುಗಳಲ್ಲೆಲ್ಲ ಮಾಡ್ತವೆ. ಅದಕ್ಕೆ ನಮ್ಮ ರೈತರಿಗೂ ಸ್ನೇಹಿ ಎಲ್ಲದರಲ್ಲೂ ನಮ್ಮ ಕೈ ಇವು ಅನುಕೂಲನೇ ಮಾಡವೆ ಹೊರತು ಹಳ್ಳಿಕಾರರು. ಹಳ್ಳಿಕಾರಿಂದ ತೊಂದರೆ ಏನೂ ಇಲ್ಲ. ಹಳ್ಳಿಕಾರದು ನಮಗೆ ಯಾವಾಗ ಅದು ಸಮಯ ಬೇಕಾಗಿತ್ತು ಬೇಕು ಅಂತ ಅಂದರೆ ಇವರಿನೇ ಇಲ್ಲ, ಮುಗ್ದೋಯ್ತೀನಿ ಅನ್ನೋ ಕಾಲಕ್ಕೆ ದಯವಿಟ್ಟು ಅಂಥ ಕಾಲ ಬಂದಿಲ್ಲ, ಬರೋದು ಇಲ್ಲ, ಬರೋದು ಬೇಡ. ನಾವು ಓರಿ ಕಟ್ಟಿರೋರ್ಗೆ ಒತ್ಕೊಡೋಣ, ನಾಟಿ ಹಸುಗಳನ್ನ ಸಾಕೋಣ, ಆಟೋಮೆಟಿಕಲ್ ತಳಿ ಅಭಿವೃದ್ಧಿ ಆಗುತ್ತೆ. ಏನಣ್ಣ ಇವಾಗ ನನ್ನ ಮನೆಯಲ್ಲಿ ಒಂದಿತ್ತು, ಅದಾದಮೇಲೆ ನಾನು ಇನ್ನೂ 6 ತಂದೆ, 7 ಆಯಿತು. ಇವಾಗ ಮೊನ್ನೆ ಒಂದು ಕೊಟ್ಟಿದ್ದೀನಿ, ಇವತ್ತು ಒಂದು ಕೊಟ್ಟಿದ್ದೀನಿ, ಇವಾಗ 5 ಇವೆ. ಹಿಂಗೆ ತಂದು ಇಂಪ್ರೂವ್ಮೆಂಟ್ ಮಾಡಿ ಹೊಸ ರೈತರನ್ನ ಹುಟ್ಟಿಸ್ಬೇಕಂದ್ರೆ ಅವ್ರು ಕೊಡ್ರಿ ಸಾಕಲಿ. ಹಾಂ ಹೌದಾ ಇಲ್ಲಣ್ಣ? ಅವಾಗ ತಳಿ ಅಭಿವೃದ್ಧಿ ಆಗ್ತದೆ. ಅವಾಗ ಹಸುಗಳು ಒಂದು ಊರಲ್ಲಿ ಒಂದು 10-15 ಹಸು ಐತೆ ಅಂದರೆ ಆ ಊರ್ ಸೆಂಟ್ರಲ್ಲಿ ಯಾರೋ ಒಬ್ಬ ಓರಿ ಕಟ್ಟೋನು ಉಟ್ಕೊತಾನೆ, ಆಟೋಮೆಟಿಕಾಗಿ ತಳಿ ಅಭಿವೃದ್ಧಿ ಆಗುತ್ತೆ. ನ್ಯಾಚುರಲ್ ಆಗಿದ್ದಾಗೇನೇ ತಳಿ ಉಳಿಯೋದು. ಇವಾಗ ನಾವು ಏನೋ ಮಾಡೋಕಂತ ಹೋಗ್ಬಿಟ್ಟವ ಮೇಡಮ್, ಏನು ಮಾಡಿದ್ದು ಎಲ್ಲನೂ ಇವಾಗ ಗೌರ್ಮೆಂಟ್ಗೂ ಮನ್ಗಟ್ಟು ಬಂದೈತೆ. ಏನು ಯಾಕೆ ಹಳ್ಳಿಕರ ಅಭಿವೃದ್ಧಿ ಆಗ್ತಾ ಇಲ್ಲ? ಯಾಕೆ ಆಗ್ತಾ ಇಲ್ಲ ಅಂದರೆ ಹಸುಗಳೇ ಇಲ್ಲ. ಹಸುಗಳೇ ಇಲ್ದಿರ ಸಮೇನ್ ಮಾಡಿದ್ರೆ ಏನು, ಇನ್ನೊಂದು ಮಾಡಿದ್ರೆ ಏನು? ಏನಣ್ಣ ಓರಿ ಕಟ್ಟಿರೋರ್ಗೆ ನಾವು ಬೆಂಬಲ ಕೊಡಬೇಕು, ನಮ್ಮ ತಳಿ ನಾವು ಉಳಿಸ್ಕೊಬೇಕಂದ್ರೆ ಪರಾಗಸ್ಪರ್ಶದಿಂದನೇ ನಾವು ಮಾಡ್ಕೊಳ್ಬೇಕು. ಇವತ್ತು ರೈತರಿಗೆ ಎಲ್ರಿಗೂ ಗೊತ್ತೈತೆ ತಳಿ ಮಹತ್ವ. ನಾನು ಏನು ಅಂದರೆ ಹಾಲಿನ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕೆ ಹೋಗ್ಬಾರ್ದು, ಮಾರೋ ರೀತಿನಲ್ಲ ನಾನು ಹೇಳೋದು. ನಮ್ಮ ಮನೆ ಮಟ್ಟಕ್ಕೆ ನಾವು ಕುಡಿಯೋಣ. ಏನಣ್ಣ 1 ಲೀಟ್ರ್ ಹಾಲು ನಮ್ಗೆ ಯಥೇಚ್ಛ ಒಂದು ಫ್ಯಾಮಿಲಿಗೆ ಅಲ್ವಾ ಸಾಕು. 0 ಮೇಂಟೆನೆನ್ಸು, ಬೈಲಲ್ಲಿ ಹಗ್ಗ ಹಾಕ್ಬಿಟ್ಟು ಕಟ್ಟಾಕಿದ್ರೆ ಮೇಯ್ತವೆ, ಸಾಯಂಕಾಲ ಬಂದರೆ ಮನೆಯಲ್ಲಿರೋ ಕುಟ್ಟಿ ಇಕ್ಕಿದ್ರೆ ಸಾಕು. 1 ಲೀಟ್ರ್ ಹಾಲು ನಿಮ್ಗೆ ಆರಾಮಾಗಿ ಕೊಡುತ್ತೆ, ಕರುಗೆ ಹಾಲು ಕೊಡುತ್ತೆ. ಕರು ಕಡಿಮೆ ಅಂದರೂ ಅಣ್ಣ ನಾನು ಹೇಳೋದು ಕೇಳ್ರಿ, 15-20 ಸಾವಿರ ಕರ ಮಾರಲ್ಲ, ಚೆನ್ನಾಗಿರೋದು ಅಣ್ಣ. ಇವಾಗ ಲೆಕ್ಕ ಇಂಥ ಕರುಗಳು ಉಟ್ಬಿಟ್ರೆ ನಿಮ್ಗೆ ಎಷ್ಟು ದಿನ ಬೇಕು ಲಕ್ಷಗಳು ದುಡಿಬೇಕಂದ್ರೆ? ಹಾಂ ಉದಾಹರಣೆ ಕೊಟ್ಬಿಟ್ಟೆ ತೋರಿಸ್ತಾ ಇದ್ದೀನಲ್ಲ ನಾನು, ಇಲ್ಲಿ ಮಾಫಿಯಾ ಇಲ್ಲ, ಡೂಪ್ಲಿಕೇಟ್ ಇಲ್ಲ. ಏನಣ್ಣ ಇವಾಗ ನೋಡಿ, CS ಪುಟ್ರಾಜ ಅಣ್ಣ ಅವ್ರು ಕೇಳ್ತಾವ್ರೆ ಏಕಲ ಮೊದಲನೇ ಮಗನ್ನ, ಇವ್ರ ತಂದೆ 26 ಲಕ್ಷಕ್ಕೆ ರೆಕಾರ್ಡ್ ಮಾಡಿರೋದು ಓರಿನಲ್ಲಿ, ಅಷ್ಟು ಹೆಚ್ಚು ಬೆಲೆಗೆ ಮಾರಿರೋ ಓರಿ ಅದು ಒಂದೇನೇನೆ. ಹಂಗೆ ರೈತ್ನಲ್ಲಿ ಎಲ್ಲ ಐತೆ ಮೇಡಮ್, ಮಾಡೋ ರೀತಿ ನೇರವಾಗಿರ್ಬೇಕು, ಎಲ್ಲ ಕರೆಕ್ಟಾಗಿದ್ದು ಜನಕ್ಕೆ ಮುಟ್ಟೋದು ಕರೆಕ್ಟಾಗಿ ಮುಟ್ಟಿಸ್ಬೇಕು, ಎಲ್ಲ ಕರೆಕ್ಟಾಗಿ ನಡೀತೈತೆ. ಇವಾಗಣ್ಣ
ಸುಮಾರು ಕಡೆಯಿಂದ ನಮಗೆ ಕರೆಗಳು ಏನು ಬರ್ತವೆ, ನಮಗೊಂದು ಕರು ಕೊಡಿಸ್ಕೊಡ್ರಿ, ನಾವು ಸಾಕ್ತೀರಿ, ನಾವು ಡೆವಲಪ್ ಮಾಡ್ತೀರಿ, ನಮ್ಮೂರಲ್ಲಿ ನಾವೊಂದು ಮಾಡ್ತೀರಿ, ಇದು ಒಳ್ಳೆ ಪ್ರವೃತ್ತಿ ಅಲ್ವಾ. ಈ ರೀತಿ ತುಂಬ ಚೆನ್ನಾಗಿ ಇಂಪ್ರೂವ್ ಬರ್ತೈತೆ. ಇನ್ನು 5 ವರ್ಷ ಕಾಯಲೇಬೇಕು. ಇನ್ನು 5 ವರ್ಷ ಕಾದರೆ ಇವಾಗ ಇವಾಗ ಸುಮಾರು ಅಂದ್ರೂ ಕಡಿಮೆ ಅಂದ್ರೂ ಒಂದೊಂದು ಓರಿಗಳಲ್ಲಿ ಮೇಡಮ್, ನಾನು ರಫ್ ಆಗಿ ಹೇಳೋದು, ಒಂದು 200 ಹಸು ಪಲ್ಲ ಆಗಿದ್ರೆ ನಾನು ಒಂದು 10 ಓರಿಯಿಂದ ಎಷ್ಟು ಬಂತು ನಮ್ಗೆ 2000 ಎಷ್ಟು 200 ಅಂದ್ರೆ 2000 ಬಂತಲ್ಲಣ್ಣ, 2000 ಕರು ಅದು ಮುಂದಿನ ವರ್ಷಕ್ಕೆ 2 ವರ್ಷ ಆದಮೇಲೆ ಅದು ರೆಡಿ ಆಗಿರುತ್ತೆ ಓರಿಗಳು ಒಂದಷ್ಟು ಕ್ರಾಸಿಂಗ್ಗೆ. ಈ ರೀತಿ ಡೆವಲಪ್ ಬಂದ್ಬಿಡ್ತಾರಣ್ಣ. ಇಲ್ಲೇ ನಿಮಗೆ ಒಂದು ರಫ್ ಆಗಿ ನಾನು ಕೊಡ್ತಾ ಇರೋದು. ಈ ರೀತಿ ಒಂದು ಕಡಿಮೆ ಅಂದ್ರೂ ಒಂದು 100-150 ಮೇಲೆ ಇದ್ದಾವಣ್ಣ ಓರಿಗಳು ನಮ್ಮ ಕರ್ನಾಟಕದಲ್ಲಿ. ಕಡಿಮೆ ನಾನು ಹೇಳ್ತಾ ಇದ್ದೀನಿ 200. ಕೆಲವ್ರು ಹೇಳ್ತಾರೆ 500 ಬಿಟ್ಟಿದ್ದೀನಿ ಅನ್ನೋರು, ಅವರೇ ಎಲ್ಲೋಗ್ಬಿಡ್ತಾವಾಗ ನಮ್ಮ ಸಂಪತ್ತು ನಮ್ಮ ಹತ್ರನೇ ಐತಲ್ಲ, ಅರ್ಥ ಮಾಡ್ಕೊಳ್ರಿ. ಸಿಂಪಲ್ಲು ಇದನ್ನು ನಾವು ಏನಂತಂದರೆ ನಾವು ಮಾರೋ ಇದರಲ್ಲಿ ಹುಷಾರಾಗಿದ್ದು ಸಾಕು ಅಂತವ್ರಿಗೆ ನಾವು ಕೊಟ್ಟಾವಾಗ ತಳಿ ಎಲ್ಲೂ ಹೋಗಲ್ಲ, ಅಭಿವೃದ್ಧಿ ಹಾಕ್ಕೊಂಡು ನಮ್ಮ ಹತ್ರನೇ ಬೆಳೀತೈತೆ. ಹಳ್ಳಿ ಕಾರ ಅನ್ನೋದು ರಕ್ತದಲ್ಲಿ ಬಂದಿರೋದು.